ಕಷ್ಟ ಆಗತ್ತೆ ಈಸಿಯಾಗಿ ಯಾವುದು ಸಿಗಲ್ಲ ಸಿಗ್ಲೂ ಬಾರದು ನನ್ನ ಪ್ರಕಾರ ತುಂಬಾ ಫೇಸಸ್ ಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೀವಿ ವಿಸ್ಟಿಂಗ್ ಕಾರ್ಡ್ ತರ ಇಂಥವ್ರ ಮಗ ಅಂತೆ ಅಂದ್ರೆ ಅಂತವ್ರ ಮಗ ಅಂದ ತಕ್ಷಣ ಯಾರು ಇಮಿಡಿಯೇಟ್ ಆಗಿ ಬಂದು ಡೈರೆಕ್ಟರ್ಸ್ ಗಳು ಬಂದು ಫಾರ್ಟಿ ಸೆವೆನ್ ಇಯರ್ಸ್ ಇಂದ ಇಂಡಸ್ಟ್ರಿಲ್ ಇದಾರೆ ಒಂದು ಎಂಟುನೂರು ಸಿನಿಮಾ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಯಾರು ಬಂದು ನಮ್ಗೆ ರೆಡ್ ಕಾರ್ಪೆಟ್ ಆಗಿ ವೆಲ್ಕಮ್ ಮಾಡಲ್ಲ ಬನ್ನಿ ನೀವು ಅಂತ ಎಷ್ಟು ಕಷ್ಟ ಆಯ್ತು ಸರ್ ನಿಮಗೆ ಇಂಡಸ್ಟ್ರಿಗೆ ಬರೋದಕ್ಕೆ ಅವರ ಮಗ ಆಗಿ ಈಸಿ ಆಯ್ತಾ ಕಷ್ಟ ಆಯ್ತಾ ನಿಮಗೆ ಹೇಗೆ ಅಂತ ಆ್ಯಕ್ಚುಲಿ ಕಷ್ಟ ಆಗುತ್ತೆ ನಿಮಗೆ ಈಸಿಯಾಗಿ ಯಾವುದು ಸಿಗಲ್ಲ ಸಿಗ್ಲೂ ಬಾರದು ನನ್ನ ಪ್ರಕಾರ ಸಿಗತ್ತೆ ಅಂದಿದ್ದರೆ ನಾನು ಇಷ್ಟೊತ್ತಿಗೆ ಒಂದು ಹದಿನೈದು ಇಪ್ಪತ್ತು ಸಿನಿಮಾ ಮಾಡ್ತಿದ್ದೆ ಅನಿಸುತ್ತೆ ನನ್ನ ಜರ್ನಿ ತುಂಬ ಹಿಂದಿಂದನೇ ಸ್ಟಾರ್ಟ್ ಆಗಿತ್ತು ಅಂದರೆ ನಿಮಗೆ ರಿಲೀಸ್ಗಳಾಗಿದ್ದೆ ಟ್ವೆಂಟಿ ಟ್ವೆಂಟಿಯಿಂದ ಈಗ ಟ್ವೆಂಟಿ ಫೋರ್ಗೆ ಸಿನಿಮಾಗಳು ರಿಲೀಸ್ ಇದೆ ತುಂಬ ಫೇಸಸ್ಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಯಾವುದೇ ಕಲಾವಿದ್ರು ಮಕ್ಕಳಾಗಿರ್ಬೋದು ಜಸ್ಟ್ ಒಂದು ಇನ್ವಿಟೇಷನ್ ಕಾರ್ಡ್ತಾರೆ ಅಷ್ಟೇ ಅದು ವಿಸಿಟಿಂಗ್ ಕಾರ್ಡ್ತಾರೆ ಇಂಥವ್ರ ಮಗ ಅಂತೆ ಅಂದರೆ ತಿರುಗಿ ನೋಡ್ಬೋದು ತಿರುಗಿ ನೋಡದೇನೂ ಇರ್ಬೋದು ಸೊ ಅಂಥವ್ರ ಮಗ ಅಂದ ತಕ್ಷಣ ಯಾರು ಆಗಿ ಬಂದು ಡೈರೆಕ್ಟರ್ಸ್ಗಳು ಬಂದು ಪ್ರೊಡ್ಯೂಸರ್ಗಳು ಬಂದು ಅಡ್ವಾನ್ಸ್ ಮಾಡಿ ಇವ್ರನ್ನ ಬೆಳೆಸ್ಬೇಕು ಅನ್ನೋದು ಯಾವ ಥರದ್ದು ಯಾರಲ್ಲೂ ಇರೋದಿಲ್ಲ ಅದು ತುಂಬ ಕಮ್ಮಿ ಕೇಸ್ಗಳಲ್ಲಷ್ಟೇ ಅದು ಆಗೋದು ನಮ್ಮಲ್ಲೇನು ಆಗೋಲ್ಲ ನಾವು ತುಂಬ ಅಡರ್ಸ್ಗಳ್ನ ಫೇಸ್ ಮಾಡಿಕೊಂಡು ತುಂಬ ಕಷ್ಟದಾರಿಗಳನ್ನ ನೋಡಿಕೊಂಡು ಬಂದಿರೋದು ಏನೂ ಮಾಡೋಕ್ಕಾಗಲ್ಲ ಮುಂದೆ ಜರ್ನಿ ಚೆನ್ನಾಗಿರುತ್ತೆ ಅಷ್ಟೇ ಸರ್ ಡಿಂಗ್ರಿ ನಾಗರಾಜ್ ಸರ್ ಆಕ್ಚುಲಿ ಪೋಷಕ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸ್ಕೊಂಡಿರುವಂಥದ್ದು ಹಂಗ್ ನೋಡಿದ್ರೆ ಈಗ ದರ್ಶನ್ ಸರ್ ಅವರ ತಂದೆ ಆ್ಯಕ್ಚುಲಿ ಹೆಚ್ಚಾಗಿ ಪೋಷಕ ನಟ ಮತ್ತು ವಿಲನ್ ಪಾತ್ರಗಳಲ್ಲೇ ಕಾಣಿಸ್ಕೊಂಡಿರೋದು ಬಟ್ ಅವ್ರ ಮಗ ಈಗ ದೊಡ್ಡ ಸೂಪರ್ ಸ್ಟಾರ್ ಆದರು ಈಗ ಡಿಂಗ್ರಿ ನಾಗರಾಜ್ ಅವ್ರ ಮಗ ಎಗೇನ್ ಹೀರೋ ಆಗ್ತಾ ಇದಾರೆ ಏನಾದ್ರು ಇನ್ಹಿಬಿಷನ್ಸ್ ಇತ್ತು ಸರ್ ಅಂದ್ರೆ ಏನು ನಮ್ ಇಂಡಸ್ಟ್ರಿ ಯಾವ ತರ ಸ್ವೀಕರಿಸುತ್ತೆ ಜಲ ಯಾವ ಸ್ವೀಕರಿಸ್ತಾರೆ ಆ ತರದ್ದೇನು ಇಲ್ಲ ಅಂದ್ರೆ ನಮ್ಮ ತಂದೆ ಫಾರ್ಟಿ ಸೆವೆನ್ ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿ ಇದಾರೆ ಒಂದು ಎಂಟುನೂರು ಸಿನಿಮಾ ಮಾಡಿದ್ದಾರೆ ನಮ್ಗೆ ಗೊತ್ತಿದ್ದೇನು ಅಂದ್ರೆ ಇಲ್ಲೋ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಆ ದುಡ್ಡಲ್ಲಿ ಹೆಂಡತಿ ಮಕ್ಕಳನ್ನ ಸಾಕ್ಬೋದು ಅಂತ ನಮ್ಮ ತಂದೆ ಗೊತ್ತಿದೆ ಇದು ಸೊ ಅದೇ ಫಾರ್ಟಿ ಇಯರ್ಸ್ ಇಂದ ಅವ್ರು ರೊಟೀನ್ ಆಗಿ ಬಂದ್ಬಿಡ್ತು ನಮಗೆ ನೆಕ್ಸ್ಟ್ ಬಂದಾಗ ಇಲ್ಲೋದ್ರೆ ಇಲ್ಲಿ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರೆ ಸೊ ನಾವು ಹಾಗೆ ಬಂದ್ಬಿಟ್ವಿ ನಮ್ಗೆ ಏನು ಗೊತ್ತಿಲ್ಲ ಇದೊಂದು ಕೆಲಸ ಥರ ನಾವು ತೊಗೊಂಡಿರೋದು ಏನು ಮಾಡೋಕ್ಕಾಗಲ್ಲ ಗೊತ್ತಿಲ್ಲದೋ ಗೊತ್ತೋ ಗೊತ್ತಿಲ್ದೇನೋ ಬಂದಿದ್ದೀವಿ ನಮ್ಮ ನಮ್ಮ ನಮ್ಮತನ ನಾವು ನಮ್ಮ ಪಾತ್ರಗಳು ಅದು ಜನ ಸ್ವೀಕಾರ ಮಾಡಬೇಕು ಅದಕ್ಕೆ ತಕ್ಕಂಗೆ ಏನೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದರೂ ಏನೂ ಆಗಲ್ಲ ಅಂದರೆ ಇಲ್ಲಿ ಯಾರೂ ಬಂದು ನಮಗೆ ರೆಡ್ ಕಾರ್ಪಟಾಗಿ ವೆಲ್ಕಮ್ ಮಾಡಿರಲ್ಲ ಬನ್ನಿ ನೀವು ಅಂತ ನಮ್ಮ ಇಷ್ಟಪಟ್ಟು ನಾವು ಸಿನಿಮಾಗೆ ಬಂದಿರ್ತೀವಲ್ಲ ಒಂದಷ್ಟು ಫೇಸ್ ಮಾಡಬೇಕಾಗತ್ತೆ ಆದರೆ ಕೆಲವೊಂದು ತ್ರೀ ಫೋರ್ ಇಯರ್ಸು ಯಾವುದು ಪೇಮೆಂಟ್ ಇಲ್ಲದೆ ಏನೂ ಇಲ್ಲದೆ ಒಂದಷ್ಟು ಸ್ಟ್ರಗಲ್ ಮಾಡಬೇಕಾಗಿತ್ತು ಇಲ್ಲಿ ಬಟ್ ಓಕೆ ನೋಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಇವತ್ತು ನಾಲ್ಕೈದು ಸಿನಿಮಾಗಳಿದೆ ಕೈ ತುಂಬ ಕೆಲಸ ಇದೆ ಎಲ್ಲೋ ಒಂಥರ ಖುಷಿ ಆಗುತ್ತೆ